ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಂಪಿ ಸೂಪರ್ ಕಿಚನ್ಗೆ ಸ್ವಾಗತ. ಕೆಳಗಡೆ ಕಾಣಿಸ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಟಿಪ್ ನಂಬರ್ 1, ಸಕ್ಕರೆಯಲ್ಲಿ ಇರುವೆಗಳಾಗೋದು, ಹಾಗೆ ಸಕ್ಕರೆ ನೀರೊಡೆಯೋದು ಹೀಗೆಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಸಕ್ಕರೆಯಲ್ಲಿ ಲವಂಗಗಳನ್ನು ಒಂದು 5-6 ಲವಂಗಗಳನ್ನು ಹೀಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ನೀವು ಸಕ್ಕರೆನ ಎಷ್ಟು ದಿನ ಬೇಕಾದರೂ ಇಡ್ಬೋದು, ಇದರಲ್ಲಿ ಇರುವೆಗಳು ಬರೋದಿಲ್ಲ. ಟಿಪ್ ನಂಬರ್ 2, ಕತ್ತರಿ ಮೊಂಡಾಗಿ ಅಂದರೆ ಕಟ್ ಮಾಡೋಕ್ಕೆ ಬರದೇ ಇರೋ ರೀತಿ ಆಗಿದ್ದರೆ ಇಲ್ಲಿ ನಾನು ನಿಮಗೆ ಏನು ಮಾಡಬೇಕು, ಅದನ್ನು ಹೇಗೆ ಶಾರ್ಪ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಗುಂಜು ಇರುತ್ತಲ್ವ, ನಿಮ್ಮನೇಲಿ ಪಾತ್ರೆ ತೊಳೆಯೋ ಗುಂಜು ವೇಸ್ಟ್ ಆಗಿರುತ್ತಲ್ಲ, ಅದನ್ನು ಹೀಗೆ ಕತ್ತರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ನಾನು ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ನಿಮ್ಮ ಕತ್ತರಿ ಶಾರ್ಪ್ ಆಗುತ್ತೆ, ನೀವು ಏನು ಬೇಕಾದರೂ ಈಸಿಯಾಗಿ ಕಟ್ ಮಾಡ್ಕೊಬೋದು. ಇವಾಗ ನೋಡಿ, ನಾನು ಅಷ್ಟೇ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಲ್ವಾ. ಟಿಪ್ ನಂಬರ್ 3, ಇಲ್ಲಿ ತುಕ್ಕು ಹಿಡಿದಿರುವಂತಹ ಒಂದು ನಾನು ಕತ್ತರಿನ ತೋರಿಸ್ತಾ ಇದ್ದೀನಿ. ಕತ್ತರಿ ಆಗಿರ್ಬೋದು ಅಥವಾ ಚಾಕು ಆಗಿರ್ಬೋದು, ತುಕ್ಕು ಹಿಡಿದಿದ್ರೆ ಅದನ್ನು ಈ ರೀತಿಯಾಗಿ ಗುಂಜು ತೊಗೊಂಡು ತಿಕ್ಕಿದ್ರೆ 5 ನಿಮಿಷಗಳ ಕಾಲ ಹೀಗೆ ತಿಕ್ಕಿದ್ರೆ ಅದು ತುಕ್ಕು ಎಲ್ಲ ಹೋಗುತ್ತೆ, ನಿಮ್ಮದು ಚಾಕು ಆಗಲಿ ಮತ್ತು ಕತ್ತರಿ ಹೊಸದ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ, ನಾನೀಗ ತಿಕ್ಕಿದ್ದೀನಿ, ಇದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡ್ಬೋದು ಇವಾಗ ಕತ್ತರಿ ಯಾವ ರೀತಿ ಪಳಪಳ ಅಂತ ಹೊಳಿತಾ ಇದೆ ಅಂತ. ಟಿಪ್ ನಂಬರ್ 4, ಈಗ ಹಸಿ ಮೆಣಸಿನ್ಕಾಯಿನ ನೀವು ಸ್ವಲ್ಪ ತೊಳೆದು ಹೀಗೆ ತುಂಬ ತೆಗೆದುಬಿಟ್ಟು ನೀವು ಇದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ಚಾಕುನಲ್ಲಿ ಯೂಸ್ ಮಾಡಿದಾಗ ಕೆಲವೊಂದು ಸಲ ಕಣ್ಣಿಗೆ ನಾವು ಒರೆಸ್ಕೊಳ್ಳೋದು ಅಥವಾ ಮುಖ ಒರೆಸ್ಕೊಳ್ಳೋದು ಮಾಡಿದಾಗ ತುಂಬ ಉರಿ ಆಗುತ್ತೆ. ಅದ್ರ ಬದಲು ಹೀಗೆ ಕತ್ತರಿಯಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಕಣ್ಣು ಉರಿ, ಕೈ ಖಾರ ಆಗೋದು ಇಲ್ಲ, ಕಣ್ಣು ಉರಿಯೋ ಚಾನ್ಸಸ್ಸು ಇರೋದಿಲ್ಲ, ಈಸಿಯಾಗಿ ನಾವು ಕಟ್ ಮಾಡ್ಬೋದು. ಇಲ್ಲಿ ನೋಡಿ, ಎಷ್ಟು ಚಿಕ್ಕದಾಗಿ ನಾನು ಕತ್ತರಿಯಿಂದ ಕಟ್ ಮಾಡಿದ್ದೀನಿ. ಟಿಪ್ ನಂಬರ್ 5, ಈಗ ನಾವು ಟೊಮ್ಯಾಟೊ ಕಟ್ ಮಾಡೋಕ್ಕೆ ಈ ರೀತಿಯ ಚಾಕುನೇ ಯೂಸ್ ಮಾಡಿದ್ರೆ ಟೊಮೊಟೊ ಬೇಗ ಕಟ್ ಆಗೋದಿಲ್ಲ. ಅದ್ರ ಬದಲು ಈ ರೀತಿಯಾಗಿ ನೋಡ್ಬೋದು ನೀವಿಲ್ಲಿ, ಅಲ್ಲಿ ಮುಂದೆ ಚಿಕ್ಕ ಚಿಕ್ಕದಾಗಿ ಗೆರೆ ಇದೆ, ಆ ರೀತಿಯ ಚಾಕುನ ನೀವು ಟೊಮೊಟೊ ಕಟ್ ಮಾಡುವಾಗ ಯೂಸ್ ಮಾಡಿದ್ರೆ ಈಸಿಯಾಗಿ ನೀವು ಟೊಮೊಟೊನ ಕಟ್ ಮಾಡ್ಕೊಬೋದು. ಹಾಗೆ 5 ನಿಮಿಷದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಬೇಗ ಬೇಗವಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಇದು ತುಂಬ ಯೂಸ್ಫುಲ್ ಟಿಪ್ ನಿಮಗೆ. ಟಿಪ್ ನಂಬರ್ 6, ಪ್ಯಾಕೆಟನ್ನು ಓಪನ್ ಮಾಡಿ ಆದಮೇಲೆ ಅದನ್ನು ಹೇಗೆ ಇಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿರೋವಂಥ ಭಾಗನ ಸೇರಿಸ್ಕೊಂಡು ಹೀಗೆ ಚಿಕ್ಕದಾಗಿ ಫೋಲ್ಡ್ ಮಾಡಿ ಒಂದು ರಬ್ಬರ್ನ ಸಹಾಯದಿಂದ, ಒಂದು ರಬ್ಬರ್ ತಗೊಂಡು ಹೀಗೆ ಅದನ್ನು ರಬ್ಬರ್ನ ಕವರ್ಗೆ ಹಾಕಿಟ್ಟರೆ ನೀವು ಆ ಹಿಟ್ಟು ಯೂಸ್ ಮಾಡಿದ ಮೇಲೂ ಎಷ್ಟು ದಿನ ಬೇಕಾದರೂ ಹಾಗೆ ಇಟ್ಕೋಬೋದು, ಎಲ್ಲೂ ಅದು ಲೀಕೇಜ್ ಆಗೋದಿಲ್ಲ. ಟಿಪ್ ನಂಬರ್ 7, ಇಲ್ಲಿ ನೋಡಿ, ನಾವು ಕರ್ಬೇವನ್ನು ವಾರಗಂಟ್ಲೆ ಅಥವಾ 15 ದಿನದ ಗಂಟ್ಲೆ ಹೇಗೆ ಸ್ಟೋರ್ ಮಾಡಿಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಫ್ರಿಡ್ಜ್ ಇಲ್ಲದ್ರೂ ಕೂಡ ನಾವು ಕರ್ಬೇವನ್ನು ವಾರ ಮತ್ತು 15 ದಿನದ ಗಂಟ್ಲೆ ಹೀಗೆ ಒಂದು ಪೇಪರಲ್ಲಿ ಸುತ್ತಿ ಇಡೋದ್ರಿಂದ ನಾವು ಆರಾಮಾಗಿ ಇಟ್ಕೊಬೋದು. ಈ ಕರಿಬೇವು ಕೆಲವೊಂದು ವಾರಗಳ ಗಂಟ್ಲೆ ಇಟ್ಟಾಗ ಕೆಲವೊಂದು ಕಪ್ಪಾಗಿರುತ್ತೆ, ಆ ರೀತಿಯ ಇರುವಂಥ ಕರಿಬೇವನ್ನು ತೆಗೆದು ಹಾಕಿ ನಾವು ಯೂಸ್ ಮಾಡ್ಬೋದು. ಟಿಪ್ ನಂಬರ್ 8, ಈಗ ಕರಿಬೇವನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ನೋಡಿದ್ರಲ್ಲ, ಈಗ ಹಸಿಮೆಣಸಿನ್ಕಾಯನ್ನು ಹೀಗೆ ತುಂಬ ತೆಗೆದು, ತೊಳಿಬಾರ್ದು, ಹಾಗೇ ತುಂಬ ತೆಗೆದು ಒಂದು ಪೇಪರಲ್ಲಿ ಹೀಗೆ ನೀಟಾಗಿ ಕಟ್ಟಿ ಹಿಡಬೇಕು, ಇಲ್ಲ ಅಂದರೆ ನೀವು ಮುದುಡಿ ಇಟ್ಟರೂ ನಡೆಯುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಅದನ್ನು ಅಲ್ಲಿ ಸಿಕ್ಕಿಸಿ, ನೆಕ್ಸ್ಟು ಒಂದು ಕವರು, ಮನೆಯಲ್ಲಿ ವೇಸ್ಟ್ ಕವರ್ಗಳಂತೂ ಇದ್ದೇ ಇರುತ್ತೆ, ಆ ವೇಸ್ಟ್ ಕವರ್ನಲ್ಲಿ ಹೀಗೆ ಹಾಕಿ ಇಡೋದ್ರಿಂದ ಮೆಣಸಿನ್ಕಾಯಿನ ನೀವು ವಾರದವರೆಗೂ ಇಡ್ಬೋದು. ಟಿಪ್ ನಂಬರ್ 9, ಅಕ್ಕಿಯಲ್ಲಿ ಹುಳಗಳಾಗ್ತಾ ಇರುತ್ತೆ, ಆವಾಗ ನಾವು ಒಣ ಮೆಣಸಿನಕಾಯನ್ನು ಈ ರೀತಿಯಾಗಿ ತುಂಬ ತೆಗೆದು ಅಕ್ಕಿಯ ಪ್ಯಾಕೆಟಲ್ಲಿ ಅಥವಾ ಡಬ್ಬದಲ್ಲಿ ಹೀಗೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ನಾವು ಎಷ್ಟು ದಿನ ಬೇಕಾದರೂ ಅಕ್ಕಿನ ಸ್ಟೋರ್ ಮಾಡಿ ಇಟ್ಕೊಬೋದು, ಯಾವಾಗ ಬೇಕು ಆವಾಗ ಬಳಸ್ಕೋಬೋದು. ಟಿಪ್ ನಂಬರ್ 10, ಟ್ರಾವೆಲ್ ಮಾಡುವಾಗ ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗೋಕ್ಕೆ ಆಗೋದಿಲ್ಲ, ಮೊಟ್ಟೆಗಳು ಒಡೆದೋಗ್ಬಿಡುತ್ತೆ.
ಆ ಟೈಮಲ್ಲಿ ನಾವು ಮೊಟ್ಟೆಗಳನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿ ಒಳಗಡೆ ಹೀಗೆ ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಸ್ವಲ್ಪ ನೀವು ಅಕ್ಕಿ ಹಾಕ್ಕೊಂಡ್ರೂ ನಡೆಯುತ್ತೆ. ಹೀಗೆ ನಾವು ತಗೊಂಡು ಹೋಗೋದ್ರಿಂದ ಮೊಟ್ಟೆಗಳು ಯಾವುದೇ ಕಾರಣಕ್ಕೂ ಒಡೆದು ಹೋಗೋದಿಲ್ಲ. ಟಿಪ್ ನಂಬರ್ 11, ಟೀ ಪುಡಿಯಲ್ಲಿ ಅಂದರೆ ಟೀ ಪುಡಿ ಡಬ್ಬದಲ್ಲಿ ಒಂದೆರಡು ಏಲಕ್ಕಿ ಕಾಳುಗಳನ್ನು ಹಾಕಿ ಇಡೋದ್ರಿಂದ ಟೀ ಪುಡಿಯ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಟೀ ಪುಡಿ ಯಾವಾಗಲೂ ಹಾಳಾಗೋದಿಲ್ಲ. ನೀವು ಈ ರೀತಿ ಏಲಕ್ಕಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಕರವಾಗಿರುತ್ತೆ. ನೀವು ಮತ್ತೆ ಮತ್ತೆ ಟೀ ಕುಡಿಬೇಕು ಅಂತ ನಿಮಗೆ ಅನಿಸುತ್ತೆ. ನೋಡಿ, ಇಲ್ಲಿ ನಾನು ಟೀ ಪುಡಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮುಗೀತು. ಟಿಪ್ ನಂಬರ್ 12, ಚಪಾತಿ ಅಥವಾ ರೊಟ್ಟಿ ಮಾಡಿದಾಗ ಹೀಗೆ ಲಟ್ಟಿಸಿದಾಗ ಚಪಾತಿ ರೊಟ್ಟಿ ಬೇಗ ಹರಿದು ಹೋಗ್ಬಿಡುತ್ತೆ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಈ ರೀತಿ ಮನೆಯಲ್ಲಿ ವೇಸ್ಟ್ ಕವರ್ ಇರುತ್ತಲ್ವ, ಆ ವೇಸ್ಟ್ ಕವರಿನ ಹಿಂದ್ಗಡೆ ಜಾಯಿಂಟ್ ಏನಿರುತ್ತೆ ಅದನ್ನು ಹೀಗೆ ಕಟ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ನಾನು ಇವಾಗ ಕಟ್ ಮಾಡಿದ್ದೀನಿ. ನೆಕ್ಸ್ಟು ಈಗ ಇನ್ನೊಂದು ಜಾಯಿಂಟ್ ಏನಿರುತ್ತಲ್ವ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಬೇಕು. ಇದು ಒಂದೇ ಲೆವೆಲಲ್ಲಿ ಇರಬೇಕು. ನೋಡಿ, ನಾನು ಇವಾಗ ಕಟ್ ಮಾಡಿದ್ದೀನಿ. ಹೀಗೆ ಕಟ್ ಮಾಡಿ ಆದಮೇಲೆ ಅದನ್ನು ನೀಟಾಗಿ ಎಲ್ಲೂ ಸುಕ್ಕಿರದೇ ಇರೋ ರೀತಿಯಾಗಿ ಹೀಗೆ ಸಮ ಮಾಡಿಕೊಂಡು ಈ ಚಪಾತಿ ಉದ್ದುವ ಏನು ಕೋಲಿರುತ್ತಲ್ವ ಇದನ್ನು ನೀಟಾಗಿ ಹೀಗೆ ಸುತ್ತಕೊಬೇಕು. ಎಲ್ಲೂ ಸುಕ್ಕು ಬರಬಾರ್ದು. ಹೀಗೆ ನೀಟಾಗಿ ಸುತ್ತಕೊಂಡು ಎರಡು ರಬ್ಬರ್ನ ತಗೊಂಡು ಒಂದು ರಬ್ಬರ್ನ ಈ ತುದಿಗೆ ಇನ್ನೊಂದು ರಬ್ಬರ್ನ ಆ ಕಡೆ ತುದಿಗೆ ಹೀಗೆ ಹಾಕಬೇಕು. ಹೀಗೆ ಹಾಕೋದ್ರಿಂದ ರೊಟ್ಟಿ ಮಾಡುವಾಗ ಚಪಾತಿ ಮಾಡುವಾಗ ಅವು ಅರಿಯೋದಿಲ್ಲ, ಎಸ್ಪೆಷಲಿ ರೊಟ್ಟಿ ಮಾಡುವಾಗ ಕಟ್ ಆಗೋದಿಲ್ಲ. ಇಲ್ಲಿ ನೋಡಿ, ನಾನು ಇವಾಗ ಒಂದು ತುದಿಗೆ ಹಾಕಿದ್ದೀನಿ, ಈಗ ಇನ್ನೊಂದು ತುದಿಗೆ ಹಾಕ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಟಿಪ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ರೀತಿ ಕವರ್ ಸುತ್ತಿರುವಂತಹ ಲತ್ತುಡಿಯಿಂದ ಹೇಗೆ ನಾವು ರೊಟ್ಟಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದೀವಾಗ ರೆಡಿ ಆಯಿತು. ನೀವು ಆರಾಮಾಗಿ ಮಾಡ್ಬೋದು. ಟಿಪ್ ನಂಬರ್ 13, ಕೊತ್ತಂಬರಿ ಸೊಪ್ಪನ್ನು ನಾವು ಫ್ರಿಡ್ಜ್ ಇಲ್ಲದೇ 15 ದಿನದ ಗಂಟಲೆ ಹೇಗೆ ಇಡ್ಬೋದು, ಸ್ಟೋರ್ ಮಾಡಿ ಇಡ್ಬೋದು ಅಂತ ಈಗ ನೋಡೋಣ. ಇದು ಇವಾಗ ಕೊತ್ತಂಬರಿ ಸೊಪ್ಪನ್ನು ತುಂಬನ್ನ ಕಟ್ ಮಾಡಿ ಅದರಲ್ಲಿ ಕೊಳ್ತಿರುವಂತಹ ಎಲೆಗಳನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಎಕ್ಸ್ಟ್ರಾ ಎಲೆಗಳೇನೇನು ಬಂದಿರುತ್ತೆ ಅದನ್ನೆಲ್ಲ ತೆಗೆದು ಹೀಗೆ ಇದನ್ನು ಹಸಿ ಮಾಡಬಾರ್ದು, ಅಂದರೆ ತೊಳಿಬಾರ್ದು. ತೊಳಿದೇನೆ ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡು ಒಂದು ಪೇಪರ್ ಇರುತ್ತಲ್ವ, ಪೇಪರಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿಯನ್ನು ಇಟ್ಟು ಹೀಗೆ ಸುತ್ತಬಿಡಬೇಕು. ಸುತ್ತಿ ಎರಡೂ ತುದಿಗಳನ್ನು ಹೀಗೆ ಒಳಗಡೆ ಮಡಚಿ ನೀವು ಇಟ್ಟರೆ ಎಷ್ಟು ದಿನ, 15 ದಿನದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಟಿಪ್ ನಂಬರ್ 14, ಇವಾಗ ನೀವು ಯಾವುದಾದ್ರೂ ಪ್ಯಾಕೆಟನ್ನು ಓಪನ್ ಮಾಡಿರ್ತೀರಿ, ಹಾಗೆ ಇಟ್ಟರೆ ಅದೆಲ್ಲ ಚೆಲ್ಲೋಗ್ಬಿಡುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಅದು ಕಟ್ ಮಾಡಿರುವಂತಹ ಜಾಗ ಏನಿರುತ್ತೋ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಹೀಗೆ ಕೈಯಿಂದ ಪ್ರೆಸ್ ಮಾಡಿ ಇಟ್ಟರೆ ಅದು ಏನು ಸೋರೋದಿಲ್ಲ, ಅದ್ರ ಒಳಗಡೆ ಇರುವಂತಹ ಯಾವ ಥಿಂಗ್ಸ್ ಕೂಡ ಹೊರಗಡೆ ಬರೋದಿಲ್ಲ. ಇಲ್ಲಿ ನೋಡಿ, ಇವಾಗ ಇದು ಎಷ್ಟು ನೀಟಾಗಿ ಕವರ್ ಆಗಿದೆ. ಟಿಪ್ ನಂಬರ್ 15, ಎಣ್ಣೆ ಕಾದಿದೆ ಅಂತ ಹೀಗೆ ಕೈ ಇಟ್ಟು ನೋಡುವ ಬದಲು ಈ ರೀತಿಯ ಕಟ್ಟಿಗೆಯ ಸೌಟಿಂದ ಹೀಗೆ ಇಟ್ಟು ನೋಡಿದಾಗ ಅಲ್ಲಿ ಗುಳ್ಳೆಗಳು ಬರ್ತಾ ಇದೆಲ್ಲ, ಹೀಗೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಹಾಗೆ ಟಿಪ್ ನಂಬರ್ 16, ಎಣ್ಣೆಯಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಎಣ್ಣೆಯಲ್ಲಿ ಹಪ್ಪಳ ಅಥವಾ ನಾವು ಸಂಡಿಗೆ ಪೂರಿಗಳನ್ನು ಕರೆದಾಗ ಎಣ್ಣೆ ಜಾಸ್ತಿ ಇರುತ್ತಲ್ವ, ಆ ರೀತಿ ಎಣ್ಣೆ ಇರೋದಿಲ್ಲ. ಇಲ್ಲಿ ನಾನು ನಿಮಗೆ ಒಂದು ಹಪ್ಪಳನ ಕರೆದು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಈ ಹಪ್ಪಳದಲ್ಲಿ ಜಾಸ್ತಿ ಆಯಿಲ್ ಇಲ್ಲ, ಯಾಕಂದರೆ ನಾವು ಸ್ವಲ್ಪ ಕಾದಿರೋ ಎಣ್ಣೆಗೆ ಉಪ್ಪು ಹಾಕಿದ್ದೀವಿ. ಟಿಪ್ ನಂಬರ್ 17, ಮೊಂಡಾಗಿರುವಂತಹ ಚಾಕುವನ್ನು ಹೇಗೆ ಶಾರ್ಪ್ ಮಾಡೋದು ಅಂತ ಇವಾಗ ನೋಡೋಣ. ಇಲ್ಲಿ ನೋಡಿ, ಈ ರೀತಿಯ ಒಂದು ಕಪ್ಪನ್ನು ತಗೊಂಡು ಹೀಗೆ ಮಾಡೋದ್ರಿಂದ ಚಾಕು ಮೊಂಡಾಗಿರುವಂತಹ ಚಾಕು ಶಾರ್ಪ್ ಆಗುತ್ತೆ. ನೀವು ನೋಡ್ಬೋದು ಈ ರೀತಿಯಾಗಿ 2 ಅಥವಾ 3 ನಿಮಿಷಗಳ ಕಾಲ ಹೀಗೆ ಕಪ್ಪಿನ ಹಿಂದಿನ ಭಾಗದಲ್ಲಿ ಹೀಗೆ ಉಜ್ಜಬೇಕು. ಇವಾಗ ನೋಡಿ ಇದು ಚಾಕು ಎಷ್ಟು ಶಾರ್ಪ್ ಆಗಿದೆ ಅಂತ, ಈಸಿಯಾಗಿ ನಾವಿಲ್ಲಿ ಕಟ್ ಮಾಡ್ಬೋದು. ಟಿಪ್ ನಂಬರ್ 18,
ಪಾತ್ರೆಗಳು ಒಂದರಲ್ಲೊಂದು ಹೀಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಕೆಲವೊಂದ್ಸಲ. ಆಗ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡೋದ್ರಿಂದ ಪಾತ್ರೆಗಳು ಬೇಗ ಹೊರಗಡೆ ಬರುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಇದನ್ನು ಬಿಸಿ ಮಾಡಿದ್ದೀನಿ. ಎಷ್ಟು ಈಸಿಯಾಗಿ ಪಾತ್ರೆ ಹೊರಗಡೆ ಬಂತು ಅಂತ ನೋಡಿ. ಟಿಪ್ ನಂಬರ್ 19. ಇಲ್ಲಿ ನೋಡಿ, ಈಗ ನಾವು ಮನೆಗೆ ಹೊಸ ಸಾಮಾನುಗಳನ್ನು ತರ್ತೀವಿ, ಅದರಲ್ಲಿ ಈ ರೀತಿ ರ್ಯಾಪರ್ಗಳಿರುತ್ತೆ, ಅದನ್ನು ಕಿತ್ತೋಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಅದ್ರ ಬದಲು ಹೀಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಆ ರ್ಯಾಪರು ತಂತಾನೇ ಬಿಟ್ಕೊಂಡ್ಬಿಡುತ್ತೆ. ಈಗ ನೀವು ನೋಡಿ, ನಾನು ಸ್ವಲ್ಪ ಬಿಸಿ ಮಾಡಿದ್ದೀನಿ, ಅದು ಹೇಗೆ ಹೊರಗಡೆ ಬರ್ತಾ ಇದೆ ಅಂತ ಎಷ್ಟು ಈಸಿಯಾಗಿ ತೆಗೆದುಬಿಡ್ಬೋದು. ಈ ಕಿಚನ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.